ನಮಸ್ಕಾರ ಬಾಸು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಬಿಟ್ವೀನ್ ಬೆಂಗಳೂರು ಬುಲ್ಸ್ ವರ್ಸಸ್ ತೆಲುಗು ಟೈಟನ್ಸ್ ಗ್ರಾ ಮೊದಲನೇ ಮ್ಯಾಚ್ ಏನ್ ಹೇಳಿದ್ದೆ ಪ್ರೀ ಶೋ ಅಲ್ಲಿ ಅದೇ ಸ್ಟಾರ್ಟಿಂಗ್ ಸೆವೆನ್ ಅಂತ ಆಬ್ವಿಯಸ್ಲಿ ಬಂತು ಬೆಂಗಳೂರು ಬುಲ್ಸ್ ಜೊತೆಗೆ ಇಂಟೆನ್ಸ್ ಆಗಿರುತ್ತೆ ಗುರು ಮಜಾ ಇರುತ್ತೆ ಮ್ಯಾಚ್ ಈಸಿ ಇಲ್ಲ ತೆಲುಗು ಟೈಟನ್ಸ್ ಇಸಲ ಸ್ವಲ್ಪ ಟಫ್ ಆಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿದೆ ಸೊ ಅದೇ ರೀತಿ ನೆಕ್ ಟು ನೆಕ್ ಫೈಟ್ ಕೊಟ್ಟಿದ್ದು ಗುರು ಫಸ್ಟ್ ಹಾಫ್ ಅಲ್ಲಂತೂ ಚಿಂದಿ ಫೈಟ್ 17-17 ಸೆಕೆಂಡ್ ಹಾಫ್ ಅಲ್ಲಂತೂ ಕೇಳಂಗೇನೆ ಇಲ್ಲ ಆಕ್ಚುಲಿ ಸೆಕೆಂಡ್ ಹಾಫ್ ಅಲ್ಲಿ ಸ್ಟಾರ್ಟಿಂಗ್ 10 ನಿಮಿಷ ಅಲ್ಲೂ ನೆಕ್ ಟು ನೆಕ್ ಫೈಟ್ ಇರ್ತೈತೆ 25-25 23-24 ಪಾಯಿಂಟ್ ಅಲ್ಲಲ್ಲಿ ಕರೆಕ್ಟ್ ಆಗಿ ನೆಕ್ ಟು ನೆಕ್ ಫೈಟ್ ಇರ್ತೈತೆ ಬಟ್ ಅದಾದ್ಮೇಲೆ ಲಾಸ್ಟ್ 10 ನಿಮಿಷ ನಮ್ಮ ಬುಲ್ಸ್ಗಳು ಡಾಮಿನೇಷನ್ ಮಾಡಿಬಿಡ್ತಾರೆ ಅದು ರೀಡಿಂಗ್ ಅಲ್ಲ ಗುರು ಡಾಮಿನೇಷನ್ ಮಾಡಿರೋದು ಅದು ಡಿಫೆನ್ಸ್ ಅಲ್ಲಿ ಟ್ಯಾಕಲ್ ಮಾಡೋದ್ರಲ್ಲಿ ಡಾಮಿನೇಷನ್ ಮಾಡಿರೋದು ಸೆಕೆಂಡ್ ಹಾಫ್ ಅಲ್ಲಿ ಇನ್ಫ್ಯಾಕ್ಟ್ ಟ್ಯಾಕಲ್ ಪಾಯಿಂಟ್ಸ್ ಜಾಸ್ತಿ ಮಾಡಿರೋದು ಬೆಂಗಳೂರು ಬುಲ್ಸ್ ರೇಟ್ ಪಾಯಿಂಟ್ಸ್ಗಿಂತ ರೇಟ್ ಪಾಯಿಂಟ್ಸ್ ಇವ್ರು ಜಾಸ್ತಿ ಮಾಡಿದರೆ ತೆಲುಗು ಟೈಟನ್ಸ್ ಅವರು ನಾವು ಟ್ಯಾಕಲ್ ಪಾಯಿಂಟ್ಸ್ನ ಜಾಸ್ತಿ ಮಾಡಿದೀವಿ ಡಿಫೆನ್ಸ್ ಒಂಥರ ಕಡಕ್ ಆಗಿ ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು ಗುರು ಮೆಚ್ಚಬೇಕಾಗಿರೋದು ಎಲ್ಲರನ್ನ ಮೆಚ್ಚಬೇಕಾಗಿರೋದೆ ಗುರು ಇವತ್ತು ಬೆಂಗಳೂರು ಬುಲ್ಸ್ ಕಡೆ ಯಾರನ್ನ ಮೆಚ್ಚಬಾರ್ದು ಅಂತ ಮೆಚ್ಚಬೇಕಾಗಿರೋದು ಅಂತ ಪ್ರಿಸೈಸ್ ಆಗಿ ಮೆನ್ಷನ್ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಕಂಪ್ಲೀಟ್ಲಿ ಟೀಮ್ ಎಫರ್ಟ್ ಗುರು ಲಾಸ್ಟ್ ಇಯರ್ ಅದ್ರ ಲಾಸ್ಟ್ ಇಯರ್ ಎಲ್ಲ ನಮಗೆ ಪವನ್ ಸಿರಾವತ್ ಅವ್ರು ಒಬ್ರು ನಿಮಗೆ ಕಂಪ್ಲೀಟ್ಲಿ ಹೋಗ್ಬಿಟ್ಟು ರೇಡಿಂಗ್ ಅಲ್ಲಿ ಧೂಳು ಒಪ್ಸ್ಕೊಂಡ್ಬರ್ತಿದ್ರಲ್ಲ ಆ ತರ ಇಲ್ಲ ಈ ಸೀಸನ್ ಕಂಪ್ಲೀಟ್ಲಿ ಟೀಮ್ ಎಫರ್ಟ್ ಇದೆ ಗುರು ಇನ್ಫ್ಯಾಕ್ಟ್ ಫಸ್ಟ್ ಮ್ಯಾಚ್ ಅಲ್ಲಿ ನಿಮಗೆ ನವೀನ್ ಎಕ್ಸ್ಪ್ರೆಸ್ ಕಂಪ್ಲೀಟ್ಲಿ ಒಂಥರ ಹೋಗ್ಬಿಟ್ಟು ಧೂಳು ಒಪ್ಪಿಸ್ಕೊಂಬಂದ್ಬಿಟ್ರು ಆ ತರ ಇದ್ರೆ ಒಂಥರ ಮಜಾ ಇರೋದಿಲ್ಲ ಎಲ್ಲ ಟೀಮ್ ಅಲ್ಲಿ ಇರುವಂತ ಎಲ್ಲ ಪ್ಲೇಯರ್ಸ್ಗಳು ಒಂಥರ ಈಕ್ವಲಿ ಕಾಂಟ್ರಿಬ್ಯೂಟ್ ಮಾಡಬೇಕು ಅವಾಗಲೇ ಅದನ್ನ ಟೀಮ್ ಎಫರ್ಟ್ ಅಂತ ಹೇಳಿದಿಲ್ಲ ಅಂದ್ರೆ ಸಿಂಗಲ್ ಹ್ಯಾಂಡ್ ಹೇಳಿ ಮ್ಯಾಚ್ನ ಗೆದ್ಬಿಡ್ತಾರೆ ಅಥವಾ ಸೋತ್ ಬಿಡ್ತಾರೆ ಅಂತ ಹೇಳ್ಬೋದು ಎಲ್ಲ ಇವಾಗ ಪವನ್ ಸಿರಾವತ್ ಅವ್ರು ಲಾಸ್ಟ್ ಟೈಮ್ ಇದ್ರಪ್ಪ ಸೊ ಅವಾಗ ಬರೀ ಪವನ್ನೇ ಬ್ಲೇಮ್ ಮಾಡ್ತೀವಿ ಇವ್ರು ಆಡಿಲ್ಲ ಗುರು ಈ ಮ್ಯಾಚಲ್ಲಿ ಅದಕ್ಕೆ ಸೋತೋಗ್ಬಿಡ್ವಿ ಅಂತ ಬ್ಲೇಮ್ ಮಾಡ್ತೀವಿ ಬಟ್ ಈ ಟೈಮ್ ಆ ಥರ ಇಲ್ಲ ಗುರು ನೀರಜ್ ನಾರ್ವಾಲ್ ಏನ್ ಗುರು ಡಿಫೆನ್ಸಲ್ಲೂ ಪಾಯಿಂಟ್ಸ್ಗಳು ರೇಡಿಂಗಲ್ಲೂ ಪಾಯಿಂಟ್ಸ್ಗಳು ಎಕ್ಸ್ಪೆಷಲಿ ಭರತ್ನ ಮೆಚ್ಚಬೇಕಾಗಿರೋದು ಡೂ ಆರ್ ಡೈ ಟೈಮಲ್ಲೆಲ್ಲ ಹೋಗ್ಬಿಟ್ಟು ಪಾಯಿಂಟ್ಸ್ಗಳನ್ನ ಎತ್ತಾಕೊಂಡು ಬರ್ತಾ ಇದ್ರು ಜೊತೆಗೆ ವಿಕಾಸ್ ಕಂಡಲ್ಲ ಆಬ್ವಿಯಸ್ಲಿ ಹೈ ಎಕ್ಸ್ಪೆಕ್ಟೇಷನ್ ನೀವು ಪವನ್ ಸಿರಾವತ್ ಥರ ಎಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ ಹೋಗ್ಬೇಡಿ ಏನಕ್ಕೆ ಅಂತಂದ್ರೆ ನಮ್ಮ ಹತ್ರ ಇರೋದು 3 ಜನ ಮೇನ್ ರೈಡರ್ ಸೊ ಏನ್ ಟೀಮ್ ಕಾಂಬಿನೇಷನ್ ಮಾಡಿದ ನನ್ನ ಮ್ಯಾಚ್ಗಿನ ಮುಂಚೆ ಅದೇ ಟೀಮ್ನ ಎಳ್ಸಿದ್ರು ಸೊ ವಿಕ್ಟ್ರಿ ಅಂತ ಆಬ್ವಿಯಸ್ಲಿ ನಮ್ದಾಗಿದೆ ಬೆಟರ್ ಆಗಿ ಕಾಣಿಸ್ಕೊಂತ ಇದ್ರು ಆಕ್ಚುಲಿ ವಿನಯ್ ಅವ್ರು ಚೆನ್ನಾಗಿ ಆಡಿದ್ರು ಅವ್ರ ಕಡೆ ಜೊತೆಗೆ ರಜನೀಶ್ ಅವ್ರು ಚೆನ್ನಾಗಿ ಆಡಿದ್ರು ಡಿಫೆನ್ಸ್ ಕೂಡ ಒಂದ್ ರೇಂಜಿಗೆ ಫಸ್ಟ್ ಹಾಫ್ ಅಲ್ಲಿ ಚೆನ್ನಾಗಿತ್ತು ಸೆಕೆಂಡ್ ಹಾಫ್ ಅಲ್ಲಿ ಅವ್ರು ಡಿಫೆನ್ಸ್ ಕೆಲಸ ಮಾಡಲಿಲ್ಲ ಸೊ ಆದ್ರಿಂದನೇ ಅವರು ಸೋತಿದ್ರು ಡಿಫೆನ್ಸ್ ಈಕ್ವಲಿ ಟಕ್ಕರ್ ಕೊಡ್ತಾ ಇತ್ತು ಫಸ್ಟ್ ಹಾಫ್ ಅಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಅವ್ರ ಡಿಫೆನ್ಸ್ ಸ್ವಲ್ಪ ವೀಕ್ ಆಯ್ತು ಲಾಸ್ಟ್ ಮೊಮೆಂಟ್ ಅಲ್ಲಿ ಬೆಂಗಳೂರು ಬುಲ್ಸ್ ಆಬ್ವಿಯಸ್ಲಿ ಸ್ವಲ್ಪ ಪಾಯಿಂಟ್ಸ್ಗಳನ್ನ ಕಳ್ಕೊಂಡ್ರು ಬಟ್ ಆದ್ರೂ ಕೂಡ ಅಲ್ಟಿಮೇಟ್ ವಿಕ್ಟ್ರಿ ಆಗಿದ್ದು ನಮ್ಮ ಬೆಂಗಳೂರು ಬುಲ್ಸ್ಗೆನೆ ಡಿಫೆನ್ಸ್ ಅಲ್ಲಿ ಸೌರಭ್ ನಾಂದಲ್ ಮಹೇಂದರ್ ಅಮನ್ ಆಬ್ವಿಯಸ್ಲಿ ಎಲ್ಲರೂ ಚೆನ್ನಾಗೇನೆ ಪರ್ಫಾರ್ಮ್ ಮಾಡಿದ್ದಾರೆ ಒಬ್ಬೊಬ್ಬರನ್ನ ಪ್ರಿಸೈಸ್ ಆಗಿ ತಗೊಂಡು ಹೊಗಳ್ಬೇಕು ಅಂತ ಅನ್ನಿಸ್ತಾ ಇದೆ ಒಟ್ಟಲ್ಲಿ ಕಂಪ್ಲೀಟ್ ಟೀಮ್ ಎಫರ್ಟ್ ಇಂದ ಗೆದ್ವಿ ಗುರು ಇವತ್ತು ಯಾರು ನಿಮಗೆ ಸಿಂಗಲ್ ಹ್ಯಾಂಡ್ ಹೇಳಿ ಮ್ಯಾಚ್ನ ಎತ್ಕೊಂಡು ಹೋಗ್ಬಿಟ್ರು ಒಬ್ಬರನ್ನೇ ಹೊಗಳ್ಬೇಕು ಗುರು ಲಾಸ್ಟ್ ಟೈಮ್ ತರ ಒಬ್ಬರನ್ನೇ ಹೊಗಳ್ಬೇಕು ಆ ತರ ಎಲ್ಲ ಏನಿಲ್ಲ ಸೊ ಈ ಟೈಮು ಕಂಪ್ಲೀಟ್ಲಿ ಒಂಥರ ನಮ್ಮ ಟೀಮು ಬಲಿಷ್ಠವಾಗಿ ಕಾಣಿಸ್ತಿದೆ ಎಕ್ಸ್ಪೆಷಲಿ ಡಿಫೆನ್ಸ್ ಅಲ್ಲಿ ಜೊತೆಗೆ ರೇಡಿಂಗ್ ಡಿಪಾರ್ಟ್ಮೆಂಟ್ ಆಕ್ಚುಲಿ ಇವತ್ತು ಡಿಫೆನ್ಸ್ ಇಂದನೇ ಗೆದ್ದಿದ್ದು ಮೇನ್ ರೇಟ್ ಪಾಯಿಂಟ್ಸ್ಗಳನ್ನ ಜಾಸ್ತಿ ಎತ್ಕೊಂಡು ಬಂದಿಲ್ಲ ಡಿಫೆನ್ಸ್ ಪಾಯಿಂಟ್ಸ್ಗಳನ್ನೇ ಆಕ್ಚುಲಿ ಜಾಸ್ತಿ ಎತ್ಕೊಂಡು ಬಂದಿರೋದು ಸೊ ಒಂಥರ ಡಿಫೆನ್ಸ್ ಸೆಂಟ್ರಿಕ್ ಮ್ಯಾಚ್ ಇದು ನೋಡೋಣ ಗುರು ಮುಂದೆ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಫಸ್ಟ್ ಮ್ಯಾಚ್ ನಾವು ಫುಲ್ಲು ಹಿಗ್ಸೋದು ಬೇಡ ಆಮೇಲೆ ನೆಕ್ಸ್ಟ್ ಮ್ಯಾಚ್ ಅಜಿಬಾಗಿ ಪರ್ಫಾರ್ಮ್ ಮಾಡೋ ಅಂತ ಕುಗ್ಸೋದು ಬೇಡ ಸೊ ಓಕೆ ಫಸ್ಟ್ ಮ್ಯಾಚ್ ಅಂತೂ ಹೆವಿಯಾಗಿ ಪರ್ಫಾರ್ಮ್ ಮಾಡಿದರೆ ಖುಷಿ ಅಂತ ಆಬ್ವಿಯಸ್ಲಿ ಆಗ್ತಿದೆ ನೆಕ್ ಟು ನೆಕ್ ಫೈಟ್ ಇತ್ತು 30 ನಿಮಿಷ ನೆಕ್ ಟು ನೆಕ್ ಫೈಟ್ ಇತ್ತು ಲಾಸ್ಟ್ 10 ನಿಮಿಷದಲ್ಲಿ ಎಲ್ಲ ತಿರ್ಗಾ ಮೊರ್ಗೆ ಆಗೋಗ್ಬಿಡ್ತು ಇನ್ನು ಅವ್ರ ಕಡೆ ಬಂತು ಅಂತಂದ್ರೆ ಸಿದ್ಧಾರ್ಥ್ ದೇಸಾಯಿ ಅದು ಏನು ಆಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಬರೀ ಬೋನಸ್ ಪಾಯಿಂಟ್ಗೆ ಟ್ರೈ ಮಾಡ್ತಾ ಇದ್ದಾರೆ ಟಚ್ ಪಾಯಿಂಟ್ಸ್ಗಳಿಗೆ ಟ್ರೈ ಮಾಡ್ತಿಲ್ಲ ಬೆಚಾನ್ಸ್ಲಿ ಟ್ಯಾಕಲ್ ಆದ್ರು ಅದೇನು ಆ ಥರ ಆಡ್ತಿದ್ದಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಅವ್ರಿಗಿರೋಂಥ ಒಂದು ಕಟ್ ಮಸ್ತ್ ಆದಂಥ ಬಾಡಿಗೆ ಸೊ ಅವ್ರು ಇನ್ನೂ ನೆಕ್ಸ್ಟ್ ಲೆವೆಲ್ ಆಡ್ಬೋದು ಸೊ ಒಂದು ಸ್ವಲ್ಪ ಕೆಳಗಡೆ ಹೋಗ್ತಿದ್ರೆ ಅವರ ಗ್ರಾಫ್ ಏನು ಕೆಳಗಡೆ ಹೋಗ್ತಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಸಿದ್ಧಾರ್ಥ್ ದೇಸಾಯಿ ಮುಂಚೆ ಆಡ್ತಾ ಇದ್ದಂಗೆ ಆಡ್ತಾ ಇಲ್ಲ ಹೆವಿ ಎಕ್ಸ್ಪೆಕ್ಟೇಷನ್ ಅಂತ ಆಬ್ವಿಯಸ್ಲಿ ತೆಲುಗು ಟೈಟನ್ಸ್ ಅವರು ಇಟ್ಕೊಂಡಿರ್ತಾರೆ ಸೊ ಹಿಂಗೆ ಆಡ್ತಂದ್ರೆ ಅವ್ರೇನವ್ರು ಹಿಂಗೆ ಆಡ್ತು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಮೋನೋಗೋಯ ಅಂತ ಆಬ್ವಿಯಸ್ಲಿ ನಿಮಗೆ ಅಷ್ಟೊಂದೇನು ಎಕ್ಸ್ಪೆಕ್ಟೇಷನ್ ಏನಿರಲಿಲ್ಲ ಸೊ ಅಷ್ಟೊಂದೇನು ಪರ್ಫಾರ್ಮ್ ಕೂಡ ಮಾಡಿಲ್ಲ ಮೇಲಿ ರಜನೀಶ್ ಮತ್ತೆ ವಿನಯ್ ಅವರಿಗೆ ಪರ್ಫಾರ್ಮ್ ಮಾಡಿದ್ದು ಜೊತೆಗೆ ಡಿಫೆನ್ಸ್ ಸೆಕೆಂಡ್ ಹಾಫಲ್ಲಿ ಹೇಳಿದ್ನಲ್ಲ ವೀಕ್ ಆಯಿತು ಅದಕ್ಕೋಸ್ಕರ ಸೋತಿದ್ದು ಅಂತ ಮಳೆ ಬೇರೆ ಬರ್ತಾ ಇದೆ ಗುರು ಬೆಂಗಳೂರಲ್ಲೇ ಬೆಂಗಳೂರು ಬುಲ್ಸ್ ಗೆದ್ದಿದ್ದಕ್ಕೆ ಒಂಥರ ಖುಷಿ ಆಗೋಗ್ಬಿಟ್ಟಿದೆ ನಮ್ಮ ಬೆಂಗಳೂರಿಗೂ ಕೂಡ ಸೊ ಎನಿವೆ ಪವನ್ ಸಿರಾವತ್ ಇದ್ರೇ ಮಾತ್ರ ಗೆಲ್ತಾರೆ ಅಂತ ಎಲ್ಲ ಸುಮಾರು ಜನ ಅನ್ಕೊಂಡಿದ್ರಿ ಬಟ್ ಎನಿವೆ ಸಿಂಗಲ್ ಹ್ಯಾಂಡೆಡ್ಲಿ ಒಬ್ಬರೇ ಹೋಗ್ಬಿಟ್ಟು ಗೆಲ್ಸೋದ್ಕಿಂತ ಜೊತೆಗೆ ಟೀಮ್ ಎಫರ್ಟ್ ಇಂದ ಗೆಲ್ಲೋದ್ಕಿಂತ ಏನ್ ಡಿಫ್ರೆನ್ಸ್ ಅಂತ ನಮ್ಗೆ ಇವಾಗ ಗೊತ್ತಾಗ್ತಿದೆ ನಮ್ಗೆ ಇಷ್ಟು ದಿನ ಗೊತ್ತಾಗಿರಲಿಲ್ಲ ಟೀಮ್ ಎಫರ್ಟ್ ಇಂದ ಹೆಂಗೆ ಗೆಲ್ಬೋದು ಅಂತ ಸೊ ಇವಾಗ ಈಕ್ವಲಿ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡೋದು ನೋಡ್ತು ಅಂತಂದ್ರೆ ಇನ್ನ ಖುಷಿ ಆಗ್ತಿದೆ ಇವಾಗ ಎಕ್ಸ್ಟ್ರಾ ಹೀರೋಸ್ಗಳು ಉಟ್ಕೊಳೋ ಎಲ್ಲ ಸಾಧ್ಯತೆ ಇದೆ ಎಕ್ಸ್ಪೆಷಲಿ ನೀರಜ್ ಧಾರ್ವಾಲ್ ಅವ್ರು ಆಡಿದ್ ನೋಡ್ತು ಅಂತಂದ್ರೆ ಪರ್ಫೆಕ್ಟ್ ಆಲ್ರೌಂಡರ್ ಅಂತ ಹೇಳ್ಬೋದು ಬೆಂಗಳೂರು ಬುಲ್ಸ್ಗೆ ಸೊ ನೋಡೋಣ ಗುರು ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ನೆಕ್ಸ್ಟ್ ಮ್ಯಾಚ್ ಇಂದ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಏನು ಅನಿಸ್ತು ಇವತ್ತಿನ ಮ್ಯಾಚ್ ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ ಒಟ್ನಲ್ಲಿ ಅಲ್ಟಿಮೇಟ್ಲಿ ಖುಷಿ ಅಂತೂ ಆಬ್ವಿಯಸ್ಲಿ ಆಗಿರುತ್ತೆ ಫಸ್ಟ್ ಟೈಮ್ ಮ್ಯಾಚ್ನ ಗೆದ್ದಿರೋದ್ರಿಂದ ಇನಾಗರಲ್ ಮ್ಯಾಚು